ಮತ್ತು ಮೊದಲನೇ ಮಾತು ನಾನಾಗಲಿ ನೀವಾಗಲಿ 2015ಕ್ಕಿಂತ ಪೂರ್ವದಲ್ಲಿ ಎಷ್ಟು ರೈತರ ಆತ್ಮಹತ್ಯೆ ಆಗ್ತಿದ್ದು 2015ರ ನಂತರ ಎಷ್ಟು ಆಗ್ತಾ ಇದ್ದಾವೆ ಅನ್ನೋದು ರಿಪೋರ್ಟ್ ಆಗ್ತಾ ಇದ್ದಾವೆ ಅನ್ನೋದು ನೀವು ಸ್ವಲ್ಪ ಅಂಕಿ ಸಂಖ್ಯೆ ನೀವು ಬೆಳಕು ಚೆಲ್ಲ್ರಿ ಖಂಡಿತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಾಗ್ತಾ ಇದೆ ನಾನು ನೋಡ್ರಿ ಅನ್ನೋದಿಲ್ಲ ಮನುಷ್ಯನ ಒಂದು ಸ್ವಭಾವ ಈಗ ಬಡವರು ಇರ್ತಾರೆ ಪರಿಹಾರ ಇಲ್ಲಿ ಆ ರೀತಿ ಸಿಕ್ಕದೇ ಇದ್ರೆ ಇಲ್ಲೇನಾದರೂ ಸಿಗ್ಬೋದು ಅನ್ನುವಂಥ ಒಂದು ನ್ಯಾಚುರಲ್ ಫೀಲಿಂಗ್ ಇರುತ್ತೆ ಅದಕ್ಕೊಂದು ಪ್ರಯತ್ನ ಮಾಡ್ತಾರೆ ಆದರೆ ಅದನ್ನು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ 2015ಕ್ಕಿಂತಲೂ ಪೂರ್ವದಲ್ಲಿ ಪರಿಹಾರ ಮೊತ್ತನೂ ಕಡಿಮೆ ಇತ್ತು ಪರಿಹಾರನೂ ಸಿಗ್ತಿರಲಿಲ್ಲ ಆ ಸಂದರ್ಭದಲ್ಲಿ ಇಷ್ಟು ವರದಿ ಆಗ್ತಿರಲಿಲ್ಲ 2015ರ ನಂತರ ನಾವೇನು 5 ಲಕ್ಷ ರೂಪಾಯಿ ಪರಿಹಾರ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಿಂದ ವರದಿ ಜಾಸ್ತಿ ಆಗ್ತಾ ಇದ್ದಾವೆ ವಿನ ಇದರಲ್ಲಿ ಸತ್ಯಾಂಶ ಬಹಳ ಕಡಿಮೆ ಇದೆ ಮತ್ತು ಮೊದಲನೇ ಮಾತು ನಾನಾಗಲಿ ನೀವಾಗಲಿ 2015ಕ್ಕಿಂತಲೂ ಪೂರ್ವದಲ್ಲಿ ಎಷ್ಟು ರೈತರ ಆತ್ಮಹತ್ಯೆ ಆಗ್ತಿದ್ದು 2015ರ ನಂತರ ಎಷ್ಟು ಆಗ್ತಾ ಇದ್ದಾವೆ ಅನ್ನೋದು ಅವ್ರು ರಿಪೋರ್ಟ್ ಆಗ್ತಾ ಇದ್ದಾವೆ ಅನ್ನೋದು ನೀವು ಸ್ವಲ್ಪ ಅಂಕಿ ಸಂಖ್ಯೆ ನೀವು ಬೆಳಕು ಚೆಲ್ಲ್ರಿ ಖಂಡಿತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಾಗ್ತಾ ಇದೆ ನಾನು ನೋಡ್ರಿ ಅನ್ನೋದಿಲ್ಲ ಮನುಷ್ಯನ ಒಂದು ಸ್ವಭಾವ ಈಗ ಬಡವರು ಇರ್ತಾರೆ ಪರಿಹಾರ ಇಲ್ಲಿ ಆ ರೀತಿ ಸಿಕ್ಕದೇ ಇದ್ರೆ ಇಲ್ಲೇನಾದರೂ ಸಿಗ್ಬೋದು ಅನ್ನುವಂಥ ಒಂದು ನ್ಯಾಚುರಲ್ ಫೀಲಿಂಗ್ ಇರುತ್ತೆ ಅದಕ್ಕೊಂದು ಪ್ರಯತ್ನ ಮಾಡ್ತಾರೆ ಆದರೆ ಅದನ್ನು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ 2015ಕ್ಕಿಂತಲೂ ಪೂರ್ವದಲ್ಲಿ ಪರಿಹಾರ ಮೊತ್ತನೂ ಕಡಿಮೆ ಇತ್ತು ಪರಿಹಾರನೂ ಸಿಗ್ತಿರಲಿಲ್ಲ ಆ ಸಂದರ್ಭದಲ್ಲಿ ಇಷ್ಟು ವರದಿ ಆಗ್ತಿರಲಿಲ್ಲ 2015ರ ನಂತರ ನಾವೇನು 5 ಲಕ್ಷ ರೂಪಾಯಿ ಪರಿಹಾರ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಿಂದ ವರದಿ ಜಾಸ್ತಿ ಆಗ್ತಾ ಇದ್ದಾವೆ ವಿನ ಇದರಲ್ಲಿ ಸತ್ಯಾಂಶ ಬಹಳ ಕಡಿಮೆ ಇದೆ ಆ ಆಸೆ ಇಟ್ಕೊಂಡು ವರದಿ ಮಾಡ್ತಾ ಇರ್ತಾರೆ ರೈತರು ಅದು ತಪ್ಪಂತ ನಾನು ಹೇಳೋದು ನೋಡಿ ಕನ್ಸಿಡರೇಷನ್ ಮಾಡೋಕೆ ಎಸ್ ಸಿ ಸಬ್ ಕಮಿಟಿ ಇದ್ದೇ ಇದೆ ಅವ್ರ ಕಡೆ ಅಷ್ಟು ಮಾನದಂಡ ನಿಮ್ಗೆ ಕೊಟ್ಟೆ ಕೊಡ್ತಾರೆ 100% ಎ ಸಿ ಕೊಟ್ಮೇಲೆ ಡಿ ಸಿ ಕನ್ಸಿಡರೇಷನ್ ಮಾಡು ಈಗ ಹಾರ್ಟ್ ಅಟ್ಯಾಕ್ ಆಗಿದ ಕೇಸ್ ರೈತಂದ ಅಂತ ಕೊಟ್ಟಿದ್ದಾರೆ ಒಬ್ಬ ಕುಡಿದು ಹುಡುಗ ತಿರ್ಕೊಂಡಿರೋದು ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ ಅಪ್ಪ ಮಗನ ಹೆಸರಲ್ಲೇ ಸೇಮ್ ಆಸ್ತಿ ಇದೆ ಪೊಲೀಸ್ನವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ ಕೇಳಿ ಅವರು ಎಸ್ ಪಿ ಇಲ್ಲೇ ಇದ್ದಾರೆ ನಾನು ಈಗ ಬಂದ ಕೂಡಲೇ ಅದೇ ರಿವ್ಯೂ ಮಾಡಿದ್ದೀನಿ ಅವೇರ್ನೆಸ್ ಮೂಡಿಸೋ ಕೆಲಸ ರೈತರು ಮಾಡ್ತಾರೆ ಪರಿಹಾರಕ್ಕಾಗಿ ಆತ್ಮಹತ್ಯೆ ಅಂತ ಸೂಚಿಸ್ತಾ ಇದ್ದಾರೆ ಎಫ್ಐಆರ್ ಅಂತ ಹೇಳುತ್ತೆ ಕೆಲವೊಂದು ಪ್ರಕರಣ ನಾನು ನಿಮಗೆ ಹೇಳ್ತೀನಿ ಬಹುತೇಕ ಪ್ರಕರಣಗಳು ಬಹುತೇಕ ಏನಾಗ್ತದೆ ರೈತ ಸಂಘಟನೆಗಳಲ್ಲಿ ಕೆಲವು ಜನ ಹೋಗಿ ಮನವಿ ಮಾಡಿಕೊಡ್ತಾರೆ ಕೆಲವು ಮುಖಂಡರು ಏನು ಮಾಡ್ತಾರೆ ಒಂದೇನಾದರೂ ಪರಿಹಾರ ಸಿಗ್ಬೋದು ಅನ್ನೋ ಒಂದು ಆಸೆಗೆ ಬಿದ್ದು ಆ ಥರ ತಪ್ಪು ವರದಿ ಮಾಡ್ತಾರೆ ನಾನು ರೈತ ಸಂಘಟನೆಗಳಲ್ಲಾಗಲಿ ಮುಖಂಡರಲ್ಲಿ ವಿನಂತಿ ಮಾಡ್ಕೊಂಡು ಇಷ್ಟೇ ನಿಜವಾಗ್ಲೂ ಸಾಲದ ಬಾಧೆಯಿಂದ ಯಾವ ರೈತ ತೀರ್ಕೊಂಡಿದ್ದಾನೆ ಅವನಿಗೆ ಪ್ರಾಮಾಣಿಕವಾಗಿ ಪರಿಹಾರ ಕೊಡಿಸ್ತಕ್ಕಂಥ ಜವಾಬ್ದಾರಿ ಜಿಲ್ಲಾಡಳಿತದ್ದು ಇದೆ ನಮ್ಮದು ಇದೆ ಸರ್ಕಾರದ್ದು ಇದೆ ಅದರಲ್ಲಿ ಯಾವುದೇ ಲೋಪದೋಷ ಆಗೋದಿಲ್ಲ ಆದರೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಈಗ ಒಂದು ಮಗ ಮೊನ್ನೆ ಕುಡಿದು ಸತ್ತಾನೆ ಅದೇ ಆಸ್ತಿ ಮಗನ ಹೆಸರಲ್ಲೇನೂ ಇದೆ ತಂದೆ ಹೆಸರಿನಲ್ಲಿ ಇದೆ ಮಗ ಕುಡಿದು ಸತ್ತಿದ್ದಕ್ಕೆ ಅವನ ರೈತರ ಆತ್ಮಹತ್ಯೆ ಅಂತ ಒಂದು ಕೇಸ್ ಕೊಟ್ಟಿದ್ದೆ ನಿಮ್ಮಲ್ಲೇ ಇಲ್ಲ ಹೇಳಿದ್ರಪ್ಪ ನಾನು ಏನು ಕಷ್ಟ ಅವರಿಗೂ ಅದೇ ಸರ್ ಅಂಥ ಪ್ರಕರಣಗಳು ಆದಾಗ ಅವ್ರನ್ನ ಯಾರು ಅವ್ರನ್ನ ಕೇಸ್ ಮಾಡಿರ್ತಾರಲ್ಲ ಆತ್ಮಹತ್ಯೆ ಅಂತ ಕೇಸ್ ಮಾಡಿರ್ತಾರಲ್ಲ ಅಲ್ಲಿ ಮುಂದೆ ಪ್ರೂವ್ನೇ ಆಗಿದೆ FSL ರಿಪೋರ್ಟ್ನಲ್ಲಿ ಅಲ್ಲ ಪ್ರೂವ್ ಆದ ನಂತರ ಸಹಿತ ಅವ್ರಿಗೆ ನಾವು ಇದನ್ನು ಮಾಡ್ಬೋದಲ್ಲ ಸರ್ ಇಲ್ಲ ನಾನು ನಿಮಗೆ ಅದನ್ನೇ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ನೋಡಿ ಪರಿಹಾರ ತಗೊಳ್ಳೋಕ್ಕೆ ಅರ್ಹ ಇದ್ದವ್ರಿಗೆ ಯಾವುದೇ ಕಾಲಕ್ಕೂ ಪರಿಹಾರ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಬರೋದಿಲ್ಲ ಯಾವ ರೀತಿಯಲ್ಲಿ ಹೈಯೆಸ್ಟ್ ಆಗಿತ್ತು ಈಗ
ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಹಾವೇರಿಗೆ ಬಂದಿದ್ದು ಎರಡು ರೀತಿಯಿಂದ ಪರಿಗಣನೆ ಮಾಡಬೇಕು ಅನ್ನೋ ಒಂದು ವಿಷಯ. ಅವತ್ತು ನಮಗೂ ಕೂಡ ಭಾಳ ಲಿಬ್ರಲ್ ಆಗಿ ನೀವೆಲ್ಲ ಅದನ್ನು ಡೀಲ್ ಮಾಡ್ರಿ ಅಂತ ಹೇಳಿದ. ಇನ್ ಕೇಸ್ ಅಕಸ್ಮಾತ್ ಸ್ವಲ್ಪ ನೀವು ಅವ್ರ ರೈತರಿಗೆ ಸಹಾಯ ಮಾಡ್ರಿ ಅಂತ ಹೇಳಿ ನಮ್ಮ ಎಲ್ಲ ಶಾಸಕರಿಗೂ ಕೂಡ ಮೌಖಿಕವಾಗಿ ಆದೇಶನೂ ಮಾಡಿದ್ರು. ಇಲ್ಲ, ಈಗ ನಾವು ಪ್ರೊಸೀಜರ್ ಎಕ್ಸ್ಪೆಡೈಟ್ ಮಾಡಿ ಕೊಡೋದು ನಿರ್ಣಯ ಮಾಡಿದ್ವಿ. ಔಷಕ್ ಬಂದು ಕೊಡ್ತಾ ಇದೆ ಸರ್, ಎಲ್ಲ ಯಾವ್ದಾದ್ರು ಸ್ಪೆಸಿಫಿಕ್ ಪ್ರಕರಣ ಇದೆ ಮಾಹಿತಿ ಅಪ್ ಟು ಡೇಟ್ ಇದೆ ಸರ್. ಲಾಸ್ಟ್ ಈ ವರ್ಷ ಇದೆ ಸರ್, ಈ ವರ್ಷ ಎಷ್ಟಿದೆ ಮಾಹಿತಿ ಇದೆ? ಈ ವರ್ಷ 20 ಡೇಸ್ ಬ್ಯಾಕ್ ನಾವು ಮಾಹಿತಿ ತಗೊಂಡಾಗ ಎ ಸಿ ಕಮಿಟಿ ಕೆಲವು ಜನವರಿಯಿಂದ ಮಾರ್ಚ್ ವರೆಗೂ 22 ಎ ಸಿ ಕಮಿಟಿ ಅಪ್ರೂವ್ ಆಗಿದೆ ಸರ್. ಏಪ್ರಿಲ್ ಬಂದಿಂದ ಈ ಆರ್ ಕ್ವಶನ್ 18 ಆಗಿದೆ ಸರ್. ಸೊ ಎ ಸಿ ಕಮಿಟಿಲಿ ಜನವರಿಯಿಂದ ಇಲ್ಲಿವರೆಗೂ 40 ಪ್ರಕರಣಗಳು ಅನುಮೋದನೆ ಆಗಿದೆ. ಎರಡು ವರ್ಷದಲ್ಲಿ ಪರಿಹಾರ ದೊರೆಗೆ ಬರಬೇಕಾಗಿರೋದು 53 ಜನ ರೈತರಿಗೆ, ಜಿಲ್ಲೆಯಲ್ಲಿ ಹಳ್ಳಿ ಜಿಲ್ಲೆಗೆ 53 ರೈತರಿಗೆ ಪರಿಹಾರ ಸಿಕ್ಕಿರೋದು. ಬೇರೆ ಕಾರಣ 2021 ಕಳಿಸಿದೀವಿ, ಅದು ಮಂತ್ ಎಂಡಲ್ಲಿ ಒಂದೊಂದ್ಸರಿ ಪ್ರೊಸೆಸ್ ಆಗುತ್ತೆ ಸರ್. ನಾವು 2020 500 ಜನ ಆತ್ಮಹತ್ಯೆ ಮಾಡ್ಕೊಂಡು 2021 600 ಜನ ಮಾಡ್ಕೊಂಡು ಮತ್ತೆ 2023 ಅದೇ ರೇಷನಲ್ಲಿದೆ 500 600 500 600. ಅದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋರು ಬರೀ 84 ಜನ ಏನೋ ಸಿಗ್ತಾರೆ. ಅದನ್ನು ಏನಾಗತ್ತೆ, ಈಗ FIR ಆದ ತಕ್ಷಣ ನೀವು ರೈತರ ಆತ್ಮಹತ್ಯೆ ಅಂತ ಹೇಳ್ಬೋದು ಪರಿಗಣನೆಗೆ ತಗೊಂಡ್ರೆ ಅದು ಸ್ವಲ್ಪ ತಪ್ಪು ನಿಮ್ಮದು. ಆತ್ಮಹತ್ಯೆ ಸರ್ ಇಲ್ಲೋಡಿ ಇಲ್ಲೋಡಿ ನಾನು ನಿಮ್ಗೊಂದು ಹೇಳ, 2021 595 ಜನ ಮಾಡ್ಕೊಂಡಿದ್ದಾರೆ, 2022 651 ಜನ ಮಾಡ್ಕೊಂಡಿದ್ದಾರೆ, ಇಲ್ಲಿವರೆಗೆ 412 ಜನ ಮಾಡ್ಕೊಂಡಿದ್ದಾರೆ ಈ ವರ್ಷ. ಇದು ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸ್ವಾಭಾವಿಕ ಆತ್ಮಹತ್ಯೆಗಳು. ಅದೇ ಸರ್, ಈಗ ಆತ್ಮಹತ್ಯೆ ಪ್ರಕರಣಗಳನ್ನು ಕಡಿಮೆ ಮಾಡಿದ ಸರ್ಕಾರ ಕ್ರಮ ಮಾಡ್ತಾ ಇದೆ, ಬಟ್ ರೇಷಿಯೋ ಒಂದು ಕಡಿಮೆ ಆಗ್ತಾ ಇಲ್ಲ, ಯಾಕೆ ಅಂತ ಏನು ಸಮಸ್ಯೆ? ನೋಡಿ ನಾನು ಹೇಳೋದು, ಈ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈಗ ಲವ್ ಫೇಲ್ಯೂರ್ ಕೇಸ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದು ಅದನ್ನು ನೀವು ಆತ್ಮಹತ್ಯೆ ಅಂತ ಬರ್ಬೋದು. ರೈತರ ವಿಚಾರವಾಗಿ ಸ್ಪೆಸಿಫಿಕ್ ಆಗಿ ನೋಡಿ, 221 595 ಬರೀ 111 ಜನ ರೈತರ ಆತ್ಮಹತ್ಯೆ ಅಂತ ಹೇಳಿ ಕನ್ಸಿಡ್ರೇಷನ್ಗೆ ಬಂದದೆ. ಆದರೆ FSL ರಿಪೋರ್ಟ್ ಮೇಲೆ ಅದು ಅವಲಂಬನ, ಮತ್ತು ಅದು ಎಷ್ಟಾಗ್ತದೆ. ಈ ಥರ ಪ್ರತಿ ವರ್ಷ ವೇರಿಯೇಷನ್ಸ್ ಇದೆ. ಆದರೆ ಸುಮ್ಮನೆ ಒಬ್ಬರು ಕನ್ನಡಪ್ರಭದವ್ರು, ನಾನು ಸ್ಪೆಸಿಫಿಕ್ ಆಗಿ ಇಲ್ಲಿ ಇರ್ಬೋದು, ಯಾರೇ ಒಬ್ಬರು ಇದ್ದೀರಲ್ರಿ ಕನ್ನಡಪ್ರಭದವರು, ಅವ್ರು ಯಾಕೆ ಬರೀತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಬರೀಬೇಕು, ನಾನೇನಿಲ್ಲ ಅನ್ನೋದಿಲ್ಲ. ನನ್ನ ಒಬ್ಬನ್ನೇ ಅಲ್ಲ, ಜಿಲ್ಲಾಧಿಕಾರಿ ಸಂಬಂಧ ಇರ್ತಾರೆ, ಜಿಲ್ಲಾಧಿಕಾರಿಗಳ ನಂತರ ಅಸಿಸ್ಟೆಂಟ್ ಕಮಿಷನರ್ ಸಂಬಂಧ ಇರ್ತಾರೆ ನೇರವಾಗಿ, ಆ ತಾಲೂಕಾ ತಹಸೀಲ್ದಾರ್ ಇರ್ತಾರೆ. ನೀವು ವೆರಿಫೈ ಮಾಡಿರಿ, FSL ರಿಪೋರ್ಟ್ ಬರುವವರೆಗೆ ಕಾಯ್ರಿ. ಅದನ್ನು ಸುಮ್ಮನೆ 4 ಜನರಲ್ಲಿ ಆತಂಕ ಮೂಡಿಸುವ ರೀತಿಯಲ್ಲಿ ನೀವು ವರದಿ ಮಾಡ್ತಾ ಹೋದರೆ ಕಷ್ಟ. ಪೊಲೀಸ್ FIR ಅಲ್ಲಿ ರೈತ ಆತ್ಮಹತ್ಯೆ ಅಂತ ಹೇಳಿ ನಮೂದಾದ ಆಧಾರದ ಮೇಲೆ ನಾವು ವರದಿ ಮಾಡ್ತೀವಿ ರೈತ ಆತ್ಮಹತ್ಯೆ ಅಂತ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಕೃಷಿ ಇಲಾಖೆಯವರು ಅದು ಪರಿಹಾರಕ್ಕೆ ಯೋಗ್ಯವಾ ಅಲ್ವಾ ಅಂತ ಪರಿಶೀಲನೆ ಮಾಡಿದಾಗ ಒಂದಷ್ಟು ಕೇಸ್ಗಳನ್ನ ಡಿಡಕ್ಷನ್ ಆಗ್ತವೆ ಇಲ್ಲಿ. ಮತ್ತೆ ಪ್ರೈಮರಿಯಾಗಿ ಮಾಹಿತಿ FIR ಅಲ್ಲಿ ಸಿಗತ್ತಪ್ಪ ಅಂತ ಪ್ರಶ್ನೆ ಈಗ. FIR ನಾನು ನಿಮಗೊಂದು ಕೇಳ್ತೀನಿ, ನಾನು ಕಂಪ್ಲೇಂಟ್ ಕೊಡೋಣ, ನಾನು ಆತ್ಮಹತ್ಯೆ ಅಂತ ಹೇಳ್ಕೊಟ್ಟಾಗೆ ನನಗೆ ಪರಿಹಾರ ಸಿಗ್ತದೆ ಅನ್ನೋ ಒಂದು ದುರಾಸೆ ನನ್ನ ಮನಸ್ಸಿನಲ್ಲಿ ಇತ್ತು. ನೀವು ಅದನ್ನ FSL ರಿಪೋರ್ಟ್ ಬರೋರಿಗೆ ವೇಟ್ ಮಾಡದೆ ಹೋದ್ರೆ ನಿಮ್ದು ತಪ್ಪು ನಂದು ತಪ್ಪಾಗತ್ತೆ ಆ ರೀತಿ ವರದಿ ಮಾಡೋದು. ನೋಡಿ ನಿಮ್ಗೆ ಒಂದು ಹೇಳ್ತೀನಿ, ವೀರೇಶ್ ಕಮಿಟಿ ವರದಿ ಬರೋಕ್ಕಿಂತ ಪೂರ್ವದಲ್ಲಿ ಆತ್ಮಹತ್ಯೆ ಕಡಿಮೆ. ಏನು ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ 2015 ನಂತರ, ಅವತ್ತಿನಿಂದ ರಿಪೋರ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ.
ಇದನ್ನೂ ಸ್ವಲ್ಪ ತಾವು ಮಾಧ್ಯಮದವರು ತಿಳ್ಕೊಂಡು ಬರೆದ್ರೆ ಜನರು ಇದನ್ನ ಕಡೆಗಣಿಸ್ಬೋದು. ಈಗ ಉದಾಹರಣೆಗೆ ಇಲ್ಲಿ ಶಿವಣ್ಣವರೇ ನನಗೆ ಇನ್ನೂ ಒಂದು ಹೇಳಿದ್ರು ಬ್ಯಾಡ ಅಂತೇಳಿ, ಅವರು ಇವೆಲ್ಲ ಕಷ್ಟ ಆಗ್ತದೆ ಜನಪ್ರತಿನಿಧಿಗಳ ಬಾಯಿನಿಂದ ನೀವು ಬರೆಸೋದು ಸ್ವಲ್ಪ ತಾವು ವಿಚಾರ ಮಾಡ್ತೀವಿ ಸರ್. ಬಟ್ ನಿಜವಾದ ರೈತರಿಗೆ ಪರಿಹಾರ ಕೆಲವೊಂದೇ ಸಿಗ್ತಾ ಇಲ್ಲ ಸರ್. 3 ತಿಂಗಳ ಒಳಗೆ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಿದ್ಮೇಲೆ ಅವ್ರು ಎಫ್ ಎಸ್ ಎಲ್ ಬರೋದು ವೇಟ್ ಮಾಡಬೇಕು ಸರ್. 3 ತಿಂಗಳೊಳಗೆ ಮಾಡಿಲ್ಲ ಬರಲಿ ಎಸ್ ಪಿ ಹಾಂ ಇಲ್ಲ ರೀ ನೋಡ್ರಿ, ನಿಜವಾಗ್ಲೂ ರೈತನಿಗೆ ಒಂದು ಕುಚ್ಚ ಅನ್ಯಾಯ ಆಗಿದ್ದರೆ ಪರಿಹಾರ ಕೊಡಿಸೋದ್ರಲ್ಲಿ ಸರ್ಕಾರ ಯಾವುದೇ ವಿಳಂಬ ಮಾಡೋದಿಲ್ಲ, ಕೊಡಿಸೋದಂತೂ 100%. ಆದರೆ ಜನಪ್ರತಿನಿಧಿಗಳ ಮೇಲೆ ಜನಸಾಮಾನ್ಯರು ಒತ್ತಾಯ ಮಾಡ್ತಕ್ಕಂಥದ್ದು ನಿದರ್ಶನ ನಿಮ್ಮ ಕಣ್ಣೆದುರಿಗೆ ಇದಾವೆ. ಈಗ ಶಿವಣ್ಣ ಹೇಳಲಿಕ್ಕೆ ತಯಾರಿಲ್ಲ, ಈಗ ಬೇಕಾದ್ರೆ ರುದ್ರಪ್ಪಣ್ಣ ಅವ್ರ ಮುಂದೂ ಒಂದು ಕೇಸ್ ಬಂದಿದೆ ಅಂತಾದೆ. ಆದರೆ ಅದು ಈ ರೀತಿ ತಪ್ಪು ವರದಿ ಮಾಡಿಕೊಂಡು ಜನರಿಗೆ ಅದರಿಂದ ಪ್ಯಾನಿಕ್ ಮಾಡೋದು ಜಿಲ್ಲಾಡಳಿತ ಕೆಲಸನೂ ಅಲ್ಲ, ಸರ್ಕಾರದ ಕೆಲಸನೂ ಅಲ್ಲ. ನಾನು ನಿಜವಾದ ರೈತರಿಗೆ ಆತ್ಮಹತ್ಯೆ ಆದರೆ ಖಂಡಿತ ಪರಿಹಾರ ಕೊಡಿಸ್ತೀನಿ. ಇದರಲ್ಲಿ ಎರಡು ಮಾತು, ಕೆಲವು ನಾನು ಆ ರೀತಿ ನಿಮ್ಗೆ ಹೇಳಿಲ್ಲ, ಕೆಲವೊಬ್ರು ನಿಜವಾಗ್ಲೂ ಸಾಲ ಮಾಡಿ ಏನೂ ಲಾಭ ಬರದೇ ಇರೋದ್ರಿಂದ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಕರಣಗಳು ಇದಾವೆ ಅಂತ ನಾನೇ ನಿಮ್ಗೆ ಹೇಳಿದೆ. ಆದರೆ ಕೊಡ್ತಕ್ಕಂಥ ಪ್ರೈಮರಿ ಇನ್ಫಾರ್ಮೇಷನ್ ಏನಿದೆ ಆ ಆಸೆ ಇಟ್ಕೊಂಡು ವರದಿ ಮಾಡ್ತಾ ಇರ್ತಾರೆ ರೈತರು.